गाइस नान माय एन स्क्रेशन एफ एफ यू टू नोट बोल गाइस एकेंद्र इवत्तु नान क्लास कट अटर के बंदिदे गाइस एकेंद्र इल्ली नोडबहुदु नम्म एल्लर हत्र इरोदु ऐडम 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 अदु कूड वाइट वाइट आगिदने गाइस इल्ली ना वाइट वाइट इट्टद्दु अल्ली मस्त जोक मारार या हसरे हलकट हस नम हर नोडबाइड स्वल्प गन स्किन मत यूड गन स्किन या बै मिस्टेक इट्दे अंत हर गन स्किन यार गन स्किन यूज अदर अब चालेज अंत गाय कन्डदेल मोट मोदल बारी अंत गाय नो गन स्किन विद ऐडम चाचा ऐडम चाचा हर नो नोड़बू स्किल कूड़ा कूड़ा गाय या नम हर गन स्किन कूड़ा एम 500 अल्मात्र गन स्किन उंटू अदेन बै मिस्टेक अद्ली नेप अस्टे रामायण बो रावण के हत तले महानुभवन वे तले हत मजल गु ಇಟ್ಟದ್ದು ಮತ್ತೆ ತೆಗಿಬೇಕಂತ ಅನ್ಸಿದೆ ಗೊತ್ತಾಗ್ಲಿಲ್ಲ ಇದು ಇರ್ಲಿ ಏನಾಗುದಿಲ್ಲ ಗೈಸ್ ಅದೇ ನೋ ಗನ್ ಸ್ಕಿನ್ ಚಾಲೆಂಜ್ ವಿತ್ ಇಲ್ಲಿ ನೋಡೋಣ ಗೈಸ್ ಎದುರಲ್ಲಿ ಇದ್ದಾನೆ 45 ಡ್ಯಾಮೇಜ್ ಕೊಟ್ಟಿದ್ದೀನಿ ಗೈಸ್ ನಿಮಗೆ ಓ ಶಿಕ್ಷೆ ಸಿಗಲಿಲ್ಲ ಅಯ್ಯೋ ಅವ್ರು ಈ ಡಬಲ್ ಯು ಎಸ್ ಇಟ್ಕೊಂಡು ಬಂದಿದ್ರು ಗೈಸ್ ನಾನು ಟ್ರ್ಯಾಕ್ ಹೊಡಿತಿದ್ದೀನಿ ನಿಮಗೆ ಒಂದು ಏನು ಕೂಡ ಸೆಟ್ ಆಗಿಲ್ಲ ಇಲ್ಲಿ ನೋಡೋಣ ಗೈಸ್ ಸ್ವಲ್ಪ ಹೆಚ್ಚು ಇರೋದು ಗೈಸ್ ಇಲ್ಲಿ 20 ಎಚ್ ಪಿ ಅಷ್ಟೇ ಬಾಕಿ ಇರೋದು ನನ್ನ ಹತ್ರ ಇಲ್ಲಿ ನೋಡ್ಬೋದು ತುಸರ್ ಅವ್ರು ನಾಕ್ ಆಗಿದ್ದೀನಿ ಗೈಸ್ ಇಲ್ಲಿ ನೋಡೋಣ ಡಬಲ್ ಯು ಎಸ್ ಇಟ್ಕೊಂಡು ಅವ್ನು ಬಂದಿದ್ದಾನೆ ಓ ಮೈ ಗಾಡ್ ಶಿಟ್ ಇಲ್ಲಿ ಇಬ್ಬರು ನಾಕ್ ಆಗಿದ್ದಾರೆ ಇಲ್ಲಿ ನೋಡ್ಬೋದು ಯಾರು ತುಷಾರ್ ಮತ್ತು ನಾನು ಕೂಡ ಇಬ್ಬರು ಕ್ಲಿಯರ್ ಆದ್ವಿ ಇನ್ನು ಜೀವನನೇ ಬೇಜಾರಾಗ್ಬಿಡುತ್ತೆ ಇನ್ನಿಬ್ಬರು ಇದ್ದಾರೆ ಗಾಯ್ಸ್ ನಮ್ಮ ನೋಡ್ಬೋದು ಆರ್ಎಸ್ ಅವ್ರು ಇದ್ದಾರೆ ಮತ್ತು ಆದಿತ್ಯ ಅವ್ರು ಕೂಡ ನಾಕ್ ಆಗಿದ್ದಾರೆ ಅವ್ರು ಕೂಡ ಕ್ಲಿಯರ್ ಆಗುವ ಚಾನ್ಸ್ ಕ್ಲಿಯರ್ ಆಗಿದ್ರು ಗಾಯ್ಸ್ ಇಲ್ಲಿ ಡಬಲ್ ಯು ಎಸ್ ಇಟ್ಕೊಂಡು ಬಂದಾಗ ಅವನು ಓಡಿತಿದ್ದಾನೆ ಗಾಯ್ಸ್ ಓಪಿಗೆ ಟ್ರೈ ಮಾಡ್ತಿದ್ದೀನಿ ಗಾಯ್ಸ್ ಇಲ್ಲಿ ನೋಡೋಣ ಏನಾಗ್ತಿದೆ ಅಂತ ಈ ಪಜ್ಜು ಅವ್ರು ಇದ್ದಾರಲ್ಲ ಪಜ್ಜು ಅವ್ರು ನೋಡೋಣ ಗಾಯ್ಸ್ ಪಜ್ಜು ಅವ್ರು ಏನಾದರೂ ಮಾಡ್ಬೋದಾ ಅಂತ ಇಲ್ಲಿ ಆಚೆ ಈಚೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಯಾಕಂದರೆ ಅವ್ರಿಗೆ ಸಿಗಬಾರ್ದಲ್ಲ ಅದಕ್ಕೋಸ್ಕರ ಆಚೆ ಈಚೆ ಹೋಗ್ತಿದ್ದಾರೆ ನೋಡೋಣ ವೇಟ್ ಮಾಡಬೇಕಷ್ಟೇ ಅವ್ರು ಏನು ಮಾಡ್ತಾರೆ ವಿನ್ ಆಗ್ತದ ಇವು ಅಂತ ನೋಡೋಣ ಗಾಯ್ಸ್ ಯಾಕಂದರೆ ಎಲ್ಲರೂ ಹೀರೋಯಿಕ್ ಪ್ಲ್ಯಾನ್ ಅಂತ ಹೇಳ್ಬೋದು ಗಾಯ್ಸ್ ಇದರಲ್ಲಿ ಇರೋದು ಹೀರೋಯಿಕ್ ಪ್ಲ್ಯಾನ್ ಏನಾದರೂ ಮಾಡ್ಬೋದಾ ಗಾಯ್ಸ್ ಇಲ್ಲಿ ಆಲ್ರೆಡಿ ರಶ್ ಮಾಡಿದ್ದಾನೆ ಗಾಯ್ಸ್ ಅಲ್ಲಿಂದ ಓಡಲೇಬೇಕಾಗ್ತದೆ ಯಾಕಂದರೆ ಅವನು ಓಡಿಬೋದು ನಮಗೆ ಕೂಡ ಅದಕ್ಕೋಸ್ಕರ ಅವನು ಓಡ್ತಿದ್ದಾನೆ ಗಾಯ್ಸ್ ಆರ್ ಎಕ್ಸ್ ಅವರು ಯಾರು ಪಜ್ಜು ಅವರು ಇದ್ದಾರೆ ಪಜ್ಜು ಎಫ್ ಎಫ್ ಅವರು ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದ್ರಿಂದ ಅಲ್ಲಿಂದ ಇಂಥ ಆಚೆ ಈಚೆ ಹೋಗಿ ಅವರ ಮೈಂಡ್ ಗೇಮ್ ಪ್ಲೇ ಆಟಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು ಅವರಿಗೆ ಸಿಗಬಾರ್ದಂತ ಆಚೆ ಈಚೆ ಹೋಗ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಕೊಡ್ತಿದ್ರು ಓಪ್ಯದ ಎರಡು ಶರ್ಟ್ ಅಂತ ಹೇಳ್ಬೋದು ಗಾಯ್ಸ್ ಇಲ್ಲಿ ಓಪ್ಯದ ಎರಡು ಶರ್ಟ್ ಕೊಟ್ಟಿದ್ದಾರೆ ಒನ್ ಟ್ಯಾಪ್ ಎರಡು ಶರ್ಟ್ ಆದರೂ ಕೂಡ ಇನ್ನೊಮ್ಮೆ ನಿಮಗೆ ಅಟ್ಯಾಕ್ ಮಾಡಿದ್ದಾನೆ ಗಾಯ್ಸ್ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಗಾಯ್ಸ್ ಓ ಮೈ ಗಾಡ್ ಇಲ್ಲಿ ಆಚೆ ಈಚೆ ಹೋಗ್ತಿದ್ದಾರೆ ಗಾಯ್ಸ್ ಇಲ್ಲಿ ಏನಾದರೂ ಮಾಡ್ಬೋದು ಅಂತಿದ್ದಾರೆ ಗಾಯ್ಸ್ ಇಲ್ಲಿ ಝೋನ್ ಎಲಿಮಿನೇಟ್ ಏನಾಗಿಲ್ಲ ಅವ್ರಿಗೆ ಒಂದು ಕಿಲ್ ಸಿಗಲಿಲ್ಲ ಅಷ್ಟೇ ಸಾಕು ಇಲ್ಲಿ ನಾಕ್ ಆದರೂ ಕೂಡ ಎಲಿಮ್ ಇದಾಗಿದೆ ರಿವೈ ಆಗಿದ್ರು ಏನಾಗಿಲ್ಲ ಗಾಯ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿ ಕಾಣುವ ಬೆಲ್ಲೈಕನ್ ಅಂತ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಯಾಕೆಂದರೆ ನನ್ನ ಚಾನಲಲ್ಲಿ ಆಲೋಕ್ ಗಿವ್ ಅವೇ ಮತ್ತು ಡೈಮಂಡ್ ಗಿವ್ ಅವೇ ಇದ್ದೇ ಇರ್ತದೆ ಅದಕ್ಕೋಸ್ಕರ ನೀವು ಒಂದು ಜಸ್ಟ್ ಒನ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಗಾಯ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಒಂದಿಲ್ಲದ್ರೆ 5 ಗ್ರೂಪ್ಗೆ ಶೇರ್ ಮಾಡಿ ಗಾಯ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಗಾಯ್ಸ್ ಯಾಕೆಂದರೆ ಮೊಟ್ಟ ಮೊದಲ ಬಾರಿ ಅಂತ ಹೇಳ್ಬೋದು ಗಾಯ್ಸ್ ಕನ್ನಡದಲ್ಲಿ ಆ್ಯಡಮ್ ಚಾಚಾ ವಿತ್ ನೋ ಗನ್ಸ್ ಸ್ಕಿನ್ ಚಾಲೆಂಜ್ ಇಲ್ಲಿ ಸ್ಕಿಲ್ಲಿ ಸ್ಕಿಲ್ ಕೂಡ ಇಲ್ಲ ಇದರಲ್ಲಿ ಸ್ಕಿಲ್ ಕೂಡ ಇಲ್ಲ ಎಷ್ಟು ಕಷ್ಟ ಆಯ್ತು ಅಂದ್ರೆ ಓಡ್ಲೂದೇ ಇಲ್ಲ ಇಲ್ಲಿ ಕೆಲ್ಲಿ ಯೂಸ್ ಮಾಡಿ ಯೂಸ್ ಮಾಡಿ ಇಲ್ಲಿ ಓಡದೆ ರನ್ನಿಂಗ್ ಇಲ್ಲ ಇದ್ರದ್ದು ಆ ಕಡೆಯಿಂದ ಈ ಕಡೆವರೆಗೂ ನಾವು ಶಂಕ ಜಾತ್ರೆ ಬಾರಿಸ್ಕೊಂಡು ಅಂಬೋ ಅಂತ ಬರ್ತೀವಿ ಹಾಗೆ ಆಗಿದೆ ನಮಗೆ ನೋಡೋಣ ಗಾಯ್ಸ್ ಆದ್ರೂ ಕೂಡ ಒಬ್ಬರ ನಾಕ್ ಮಾಡಿದ್ದಾರೆ ಗಾಯ್ಸ್ ಅಲ್ಲಿ ರಿವೈ ಆಗ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ ಅದು ಕೂಡ ನಾನು ನೋಡ್ತಿದ್ದೇನೆ ಯಾಕಂದರೆ ಅಷ್ಟು ವೇಗವಾಗಿ ಕೂಡ ಓಡೋದಿಲ್ಲ ಅಷ್ಟು ಸ್ಲೋ ಅಂತ ಹೇಳ್ಬೋದು ಗಾಯ್ಸ್ ಇದರಲ್ಲಿ ಸ್ಕಿನ್ ಅಂದರೆ ಸ್ವಲ್ಪ ಓ ಮೈ ಗಾಡ್ ಎಲ್ಲಿಂದ ಹೊರದದು ನನಗೆ ಮೇಲೆ ಓ ಮೈ ಗಾಡ್ ಮೇಲೆ ಇದ್ದ ಗಾಯ್ಸ್ ಇಲ್ಲಿ ನೋಡ್ಬೋದು ಯಾಕೆಂದರೆ ಅವರು ಅಲ್ಲಿದ್ದಾರೆ ಇಲ್ಲಿ ನನಗೆ ಗೊತ್ತಾಗಿಲ್ಲ ಓ ಮೈ ಗಾಡ್ ಇದೆಯಿಂದ ಹೊರದದ ಇಲ್ಲಿ ಆದಿತ್ಯ ಅವರು ಓಪಿಯಾಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್ ಇಲ್ಲಿ 1-1 ಈಕ್ವಲ್ ಆಗಿದೆ ಗಾಯ್ಸ್ ಇಲ್ಲಿ ಈಗ ಕೂಡ ಅವ್ರದ್ದು ಹೆಸರು ಬಂತು ಏನಾಗಲಿಲ್ಲ ನಮ್ಮ ಟೀಮೇಟ್ ಅವರು ಜೋಸಲ್ಲಿದ್ದಾರೆ ಇಲ್ಲಿ ಆ್ಯಡಮ್ ಚಾಚ್ ಫುಲ್ ಡಿಫಿಕಲ್ಟ್ ಅಂತ ಹೇಳ್ಬೋದು ಗಾಯ್ಸ್ ಇಲ್ಲಿ ತುಂಬ ಕಷ್ಟ ಅಂತ ಹೇಳ್ಬೋದು ಗಾಯ್ಸ್ ಅದರಲ್ಲಿ ಯೂಸ್ ಮಾಡಿ ನನಗೆ ತುಂಬ ಕಷ್ಟ ಆಯಿತು ಇಲ್ಲಿ ನೋಡೋಣ ಏನಾಗ್ತದೆ ಅಂತ ಇಲ್ಲಿ ಗನ್ ಸ್ಕಿನ್ ಕೂಡ ಇಲ್ಲ ಇಲ್ಲಿ ನೋಡ್ಬೋದು ನನ್ನದ್ರ ಪಿಂಗು ಕೂಡ ನೋಡ್ಬೋದು ಗಾಯ್ಸ್ ಯಾಕೆಂದರೆ 200 ಇದ್ದೆ ಈಗ ಕರೆಕ್ಟ್ ಆಯಿತು ಅವಸ್ಥೆ ಗಾಯ್ಸ್ ನನಗೆ ಕಷ್ಟ ಆಗ್ತಿದೆ ಗಾಯ್ಸ್ ನೋಡೋಣ ಏನಾಗ್ತಿಲ್ಲ ಇಲ್ಲಿ ಪಿಂಗ್ ಪ್ರಾಬ್ಲಮ್ ಬರ್ತದೆ ನಮ್ಮ ಸೈಡೆಲ್ಲ ಆಚೆ ನಿಮ್ಮ ಸೈಡ್ ಪಿಂಗ್ ಪ್ರಾಬ್ಲಮ್ ಅಂತ ಇಲ್ಲಿ ಮೇಲ್ ಬಂತ ಆದ್ಮೇಲೆಲ್ಲ ಓ ಈಗ ಕೂಡ ಪಿಂಗ್ ಆಯಿತು 297 ನೋಡೋಣ 50 ಬಂತು ಈಗ ಕರೆಕ್ಟ್ ಆಯಿತು ಇರಲಿ ಗಾಯ್ಸ್ ನೋಡ್ ಲೆಗ್ಲೇ ಬೇಕು ಕೆಂಪ್ಲೆ ನೋಡೋಣ ಗಾಯ್ಸ್ ಯಾಕೆಂದರೆ ಆ್ಯಡಮ್ ಚಾಚಾ ವಾಟ್ಸಾಸ್ ಎದುರಲ್ಲಿ ಯಾರು ಕೆಲ್ಲಿ ಅಲ್ಲ ಅದು ಕ್ಯಾರೆಕ್ಟರ್ ಸ್ಕಿಲ್ ಇರ್ಬೋದು ಅವ್ರ ಗನ್ ಸ್ಕಿನ್ ಕೂಡ ಇರ್ಬೋದು ನನ್ನ ಹತ್ರ ಗನ್ ಸ್ಕಿನ್ ಇಲ್ಲ ಇಲ್ಲಿ ನನಗೆ ಹೊಡೆದಿದ್ದಾನೆ ಅದರಲ್ಲಿ ಕೂಡ ಎಷ್ಟು ಹೆಚ್ ಪಿ ಓಬೋ ಎಷ್ಟು ಡ್ಯಾಮೇಜ್ ಕೊಟ್ಟಿದ್ದೆ ನೀವು
ದೇವ ಎಷ್ಟು ಡ್ಯಾಮೇಜ್ ಕೊಟ್ಟಿದ್ದೀನಿ, ಈಗೆಲ್ಲ ಕೊಡಬಾರ್ದು ಹಾಗೆ. ನನಗೆ ಅಷ್ಟು ಇದು ಕೊಡಬಾರ್ದು ಬ್ರೋ, ನನಗೆ ಕೊಟ್ಟರೆ ಬೇಜಾರಾಗ್ತದೆ. ಇಲ್ಲಿ ಅಷ್ಟು ಡ್ಯಾಮೇಜ್ ಕೊಟ್ಟಿದ್ಯಾ, ಇಲ್ಲಿದ್ಯಾ ಅವ್ನು ಮೇಲಿಂದ ಹೊರ್ದದ ಅಂತ. ನನಗೆ ಅಷ್ಟು ಡ್ಯಾಮೇಜ್ ಇಲ್ಲೇ ಇದ್ದಾನೆ ಎಲ್ಲಿ. ಓ ಮೈ ಗಾಡ್, ಸಿಕ್ಕಲ್ಲ, ನಾನು ಗ್ಲೂವಲ್ ಹಾಕಿದ್ದೀನಿ ಯಾಕೆಂದರೆ ಅಲ್ಲಿ. ಓ ಮೈ ಗಾಡ್, ಓಪಿ 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 ಹಾಕಿದ್ರಿ. ಅವನಿಗೆ ಸ್ವಲ್ಪ ಡ್ಯಾಮೇಜ್ ಆಗಿಲ್ವಾ, ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಎರಡು ಮೂರು ಬುಲೆಟಲ್ಲಿ ಹೋಗಿದ್ದಾನೆ, ದೇವರ ಪಾದಕ್ಕೆ ಸೇರಿದ್ದಾನೆ. ಪಾಪ, ಯಾರು ಹುಡುಗಿಯ ಎಂತ ಗೊತ್ತಾಗಲಿಲ್ಲ. ಬ್ಲೂ ಕಲರ್ ನೇರಲ್ಲಿ ಕಲರ್ ಇದು ಆಗಿದ್ರು. ನೋಡೋಣ ಗಾಯ್ಸ್ ಏನಾಗ್ತದೆ. ಮ್ಯಾಚ್ 1-1 ಈಕ್ವಲ್ ಆಗಿದೆ ಗಾಯ್ಸ್. ಇಲ್ಲಿ ನೋಡೋಣ ಗಾಯ್ಸ್, ಇಲ್ಲಿ ಏನಿಲ್ಲ ಆಲ್ರೆಡಿ. ಓ ಮೈ ಗಾಡ್, ಯಬ್ಬೋ, ಕೈಯಲ್ಲಿ ಬಂದಿತ್ತು ಒಮ್ಮೆ ಹೆದರಿಕೆ ಐತೆ. ಯಾಕೆಂದ್ರೆ ಅವ್ನು ನನ್ನನ್ನು ಕಿಲ್ ಮಾಡ್ಬೋದು ಅನಿಸಿದೆ. ನೋಡುವಾಗ ಅವರನ್ನು ಯಾರು ಕ್ಲಿಯರ್ ಮಾಡಿದ್ದಾರೆ. ಬಹುತ್ ಇಂಟೆಲಿಜೆಂಟು, ಕ್ಲಿಯರ್ ಅಲ್ಲ, ನಾಕ್ ಮಾಡಿದ್ದೀನಿ. ಈಗ ಕ್ಲಿಯರ್ ಆಗುವ ಸಾಧ್ಯತೆ ಉಂಟು ಗಾಯ್ಸಿ. ಕ್ಲಿಯರ್ ಆಗಿದ್ದೀನಿ. ಇಲ್ಲಿ ನೋಡ್ಬೋದು ಗಾಯ್ಸ್, ಪಜ್ಜಿ ಅವರು ನಾಕ್ ಆಗಿದ್ರು, ಅವ್ರನ್ನ ಕೂಡ ಕ್ಲಿಯರ್ ಮಾಡಿದ್ದೀನಿ. ಥಾಮಸ್ ಅಲ್ಲಿ ಹೊರದದ್ದು ಅವನಿಗೆ. ಇಲ್ಲಿ ನಾನು ಕೂಡ ಹೋಗ್ಬೇಕಲ್ಲ. ದೂರದಲ್ಲಿ ಗಾಯ್ಸ್ 23 ಅಷ್ಟೇ ಡ್ಯಾಮೇಜ್ ಕೊಟ್ಟಿದ್ದೀನಿ. ಇನ್ನು ಕೂಡ ಡ್ಯಾಮೇಜ್ ಇಲ್ದಿದೆ, ಇಷ್ಟ ಆಗ್ಬೋದು. ಕ್ಯಾಲ್ಕುಲೇಟ್ ಮಾಡಿ ಗಾಯ್ಸ್, ತುಂಬ ಕಷ್ಟ ಆಯ್ತು ಕ್ಯಾಲ್ಕುಲೇಟ್ ಮಾಡಿ. ಒಮ್ಮೆಲೆ ಆದ ಕಡೆ ಕ್ಯಾಲ್ಕುಲೇಟ್ ಮಾಡಿದ್ದು ಕೂಡ 150 ಇರ್ಬೋದು ಎಚ್ ಪಿ ಅಷ್ಟೇ. 150 HP ಇದ್ರು ಕೂಡ ಏನಾದರೂ ಮಾಡಬೇಕಲ್ಲ. ಇಲ್ಲಿ ನೋಡ್ಬೋದು ಗಾಯ್ಸ್, ನಾನು ಮತ್ತು ಅವನು ಯಾರಿದ್ದಾರೆ ಅಂದರೆ ಒಪೋಸಿಟ್ ಟೀಮ್ ಮಾತ್ರ ಇರೋದು ಗಾಯ್ಸ್. 1-1 ಈಗ ವರ್ಸಸ್ ಆಗ್ತಿದ್ದೆ. 1 vs ನಾನು, ನನ್ನ ಹತ್ರ ಕ್ಯಾರೆಕ್ಟರ್ ಇಲ್ಲ ಎಂತೆಲ್ಲ ಗಾಯ್ಸ್. ಇದು ಗನ್ ಸ್ಕಿನ್ ಕೂಡ ಇಲ್ಲ, ಇದ್ರ ಒಪೋಸಿಟ್ ಟೀಮ್ ಆಗಿ ಗನ್ ಸ್ಕಿನ್ ಓಕೆ. ಓ ಮೈ ಗಾಡ್, ಓಕೆ ದೇವ್ಸೆಡ್ ಗಾಯ್ಸ್. ಇಲ್ಲಿ ನೋಡ್ಬೋದು ಗಾಯ್ಸ್, ಓಹೋ ದೇವ ಬಂತಲ್ಲ. ಮೈ ಗಾಡ್, ಸೋಪಿ ಓಪಿ ಆಗಿತ್ತು ಗಾಯ್ಸ್ ಮ್ಯಾಚ್. ಇಲ್ಲಿ ಗನ್ ಸ್ಕಿನ್ ಇಲ್ಲದೆ ಕಷ್ಟ ಆಗ್ತದೆ. ನೀವು ಯಾವತ್ತಾದರೂ ಗನ್ ಸ್ಕಿನ್ ಇಲ್ಲದೆ ಆಟಾಡಿದ್ದೀರಾ? ಅದು ಕೂಡ ಡಬಲ್ ಬ್ಯಾರಲ್ ಆದರೆ ಗನ್ ಸ್ಕಿನ್ ಇಲ್ಲದ್ರೆ ಆಟಾಡ್ಬೋದು. ಆದರೆ MP P90 ಅದೆಲ್ಲ ಕಷ್ಟ ಆಗ್ತದಲ್ವಾ? ಬೇಕಾದರೆ ಯಾರು ಗನ್ ಸ್ಕಿನ್ ವಿದೌಟ್ ಗನ್ ಸ್ಕಿನ್ ಯಾರು ಯೂಸ್ ಮಾಡಿದ್ದೀರಾ, ಅವ್ರು ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಬೇಗ ಬೇಗ ಗಾಯ್ಸ್ ಬೇಗ ಕಮೆಂಟ್ ಮಾಡಿ. ಯಾರು ಗನ್ ಸ್ಕಿನ್ ಇಲ್ಲದೆ ಆಟಾಡ್ತೀರಿ ಅವರನ್ನು ಬೇಗ ಕಮೆಂಟ್ ಮಾಡಿ. ಗನ್ ಸ್ಕಿನ್ ಇದ್ದು ಆಟಾಡುವವರು ಬೇಗ ಕಮೆಂಟ್ ಮಾಡಿ ಗಾಯ್ಸ್. ಯಾಕೆಂದರೆ ನಾನು ಗನ್ ಸ್ಕಿನ್ ಕೆಲವೊಮ್ಮೆ ಆಟಾಡ್ತೇನೆ. ಗನ್ ಸ್ಕಿನ್ ಇದ್ದೇ ಇರ್ತದೆ, ಪ್ರತಿಯೊಂದು ಗನ್ ಕೂಡ ಸ್ಕಿನ್ನೇ ಇದ್ದೇ ಇರ್ತದೆ. ಅದರಲ್ಲಿ ಕೆಲವದರಲ್ಲಿ ಇರೋದಿಲ್ಲ, ಯಾಕೆಂದರೆ ಅದರಲ್ಲಿ ಯಾವುದು ಎಂತೆಲ್ಲ ರೇಂಜ್ ಆಗಿ ಎಲ್ಲ ಮೈನಸ್ ಎಲ್ಲ ಕೊಡೋದಿಲ್ಲ. ಇಲ್ಲಿ ಇದು ಡ್ಯಾಮೇಜ್ ಕೊಟ್ಟಿದ್ದಾರೆ ಯಾರು ನಿಮ್ಮ ನಮ್ಮ ಟೀಮ್ಮೇಟಿಗೆ ಓಪಿಯಾಗಿ ಡ್ಯಾಮೇಜ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಗಾಯ್ಸ್. ನನಗೆ ಕೂಡ ಡ್ಯಾಮೇಜ್ ಕೊಟ್ಟಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಗಾಯ್ಸ್ ಈ ಸೈಡಲ್ಲಿ ಆಲ್ರೆಡಿ ರಶ್ ಮಾಡಿದ್ದಾನೆ ಅಂತ ಹೇಳಿದ್ದು ಗಾಯ್ಸ್. ಇಲ್ಲಿ ಸೈಡಲ್ಲಿ ಆಲ್ರೆಡಿ ರಶ್ ಮಾಡಿದ್ದಾನೆ ಗಾಯ್ಸ್. ನನ್ನ ಗನ್ ಸ್ಕಿನ್ನಲ್ಲಿ ಇಬ್ಬರು ಅಟ್ಯಾಕ್ ಮಾಡಿದ್ದೀನಿ ಮೈ ಗಾಯ್ಸ್. ಅದು ಕೂಡ ಡಬಲ್ ಬ್ಯಾರಲ್ ಮತ್ತು ಯಾರು ಇನ್ನೊಂದರಲ್ಲಿ P90 ಯಾವುದರಲ್ಲಿ ಹೊಡೆದಿದ್ದಾನೆ. ಈಗ ಅವರಿಗೆ ಗೊತ್ತಾಯ್ತು ಇವರ ಹತ್ರ ಎಂತ ಇಲ್ಲ ಅಂತ ಗೊತ್ತುಂಟು. ಅದಕ್ಕೋಸ್ಕರ ಅವರು ಇಬ್ಬರಿಬ್ಬರು ರಶ್ ಮಾಡ್ತಿದ್ದಾರೆ. ಒಬ್ಬರಾದರೆ ಅದು ಕ್ಲಿಯರ್ ಮಾಡ್ಬೋದಿತ್ತು, ಆದರೆ ಇಬ್ಬರಿಬ್ಬರು ತುಂಬ ಕಷ್ಟ ಆಗ್ತಿದೆ. ಅದು ಕೂಡ ಯೂ ಮೈ ಗಾಡ್. ಈ ಲಾಸ್ಟ್ ಇದು ವಾಡೆಸ್ ಪಜ್ಜಿ ಅವ್ರು ಮಾತ್ರ ಇರೋದು ಗಾಯ್ಸಿ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಪಜ್ಜಿ ಅವರು 1 vs 3 ಆಗ್ತಿದೆ ಗಾಯ್ಸ್. 1 vs 3 ಇಲ್ಲಿ ಬೆಟ್ ಮಾಡ್ತಿದ್ದೀನಿ ಗಾಯ್ಸ್ ಸ್ವಲ್ಪ. ಓ ಮೈ ಗಾಡ್ ಶಿಟ್, ಎಂಥ ಅವಸ್ಥೆ ಗಾಯ್ಸ್. ಇಲ್ಲಿ ಈಕ್ವಲ್ ಆಗ್ತಿದೆ ಗಾಯ್ಸ್, ನಮ್ಮನ್ನು ವಿನ್ ಮಾಡಲಿಕ್ಕೆ ಕೂಡ ಬಿಡೋದಿಲ್ಲ. ಈ ಹಾಗೆ ಮಾಡ್ತಿದ್ರು ಗಾಯ್ಸ್. ಇಲ್ಲಿ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಗಾಯ್ಸ್. ಯಾಕೆಂದರೆ ಇಲ್ಲಿ ಆ್ಯಡಮ್ ಚಾಚಾ ಅವ್ರ ಹತ್ರ ಸ್ಕಿಲ್ಲೇ ಇಲ್ಲ. ಮೈ ಗಾಡ್, ನೋಡೋಣ ಗಾಯ್ಸ್, ನೋಡೋಣ ಗಾಯ್ಸ್, ನೋಡೋಣ ಏನಾಗ್ತದೆ ಅಂತ. 3 ಗ್ಲೂವಲ್ ಉಂಟು, ಸಾಕಾಗೋದಿಲ್ಲ. 3 ಗ್ಲೂವಲ್ ಇದ್ದು ಕೂಡ ಇಂದು ಸ್ವಲ್ಪ ಗ್ಲೂವಲ್ ಕೊಡಿ. ಏನಾದರೂ ಯಾರ ಹತ್ರ ಇವರೆಲ್ಲರ ಹತ್ರ ಗನ್ ಸ್ಕಿನ್ ಇಲ್ಲ. ಏನಾದರೂ ಡಬಲ್ ಲಾಸ್ಟ್ ಮೂಮೆಂಟಲ್ಲಿ ಡಬಲ್ ವೆಕ್ಟರ್ ಬೇಕಂತ ಲಾಸ್ಟ್ ಮೂಮೆಂಟಲ್ಲಿ, ಇಲ್ಲಾಂದರೆ ಕಷ್ಟ ಆಗ್ಬೋದು. ಅದರಲ್ಲಿ ಕೂಡ ಗನ್ ಈಗ ಸ್ವಲ್ಪ ಅದರದ್ದು ಕಡಿಮೆ ಮಾಡಿದ್ದಾರೆ ಅಂದರೆ ಡಬಲ್ ಬ್ಯಾರಲ್ದು ಡ್ಯಾಮೇಜ್ ಮತ್ತು ರೇಂಜ್ ಅಂತ ಸ್ಕಿನ್ ಬಂತಲ್ಲ ಆದಮೇಲೆ ಕಡಿಮೆ ಮಾಡ್ತಾರೆ, ವೇಸ್ಟ್ ಆಗ್ತದೆ ಅಷ್ಟೇ. ಯಾವುದು ಹೊಸದು ಗನ್ ಬಂದರೆ ಫಸ್ಟಿಗೆ ಮಾತ್ರ ಓಪಿ ಆಗಿರ್ತದೆ. ಮತ್ತೆ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಅವರು ಸ್ಕಿನ್ ಡೆವಲಪ್ ಮಾಡಿದರೆ ನಿಮಗೆ ಗನ್ನೇ ಅದರಲ್ಲಿ ಸ್ಕಿನ್ ಬೇಕು ಇದ್ದಾಗ ಮಾತ್ರ ಓಪಿ ಆಗಿರ್ತದೆ. ಸ್ಕಿನ್ ಇಲ್ಲದಾಗ ನಿಮಗೆ ಗನ್ನೇ ಕೊಡೋದಿಲ್ಲ, ಅಷ್ಟು ಡ್ಯಾಮೇಜ್ ಎಲ್ಲ ಕೊಡೋದಿಲ್ಲ. ನೋಡೋಣ ಗಾಯ್ಸ್, ಇಲ್ಲಿ ಓಪನ್ ಎನಿಮಿ ಇದ್ದಾನೆ ಅಂತ ಹೇಳಿದ್ದು ಗಾಯ್ಸ್. ಅವನು ಕ್ಲಿಯರ್ ಮಾಡಿದರೆ ಇಲ್ಲೊಬ್ಬ ಎನಿಮಿ ಇಲ್ವಾ? ಯಾವ ಎನಿಮಿ ಅಂತ ಗಾಯ್ಸ್, ನನ್ನ ಹತ್ತಿರ ಪಾಸ್ ಆದ ಒಂದು ಎನಿಮಿ ಗಾಯ್ಸ್. ಅದ್ರ ಕೂಡ ಗ್ರ್ಯಾನೇಡ್ ಬಿಸಾಗಿದ್ದಾನೆ ಗಾಯ್ಸ್. ಗ್ರ್ಯಾನೇಡ್ ಇಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಗಾಯ್ಸ್. ಇಲ್ಲಿ ನಾಕ್ ಆಗಿದ್ದಾರಲ್ಲ ಗಾಯ್ಸ್. ಓ ಮೈ ಗಾಡ್, ಒಂದು ಗ್ರ್ಯಾನೇಡ್ನಿಂದ ಎಲ್ಲರ ಕೇಲ್ ಕಥಮ್ ಅಂತ ಹೇಳ್ಬೋದು ಗಾಯ್ಸ್. 2-3 ಆಗಿದೆ ಗಾಯ್ಸ್. ಇಲ್ಲಿ ನಮ್ಮದೇ ಲೀಡ್ ಹೋಗ್ತಿದೆ, ಅವರೇ ಲೀಡ್ ಆಗ್ತಿದ್ದಾರೆ ಅಂತ ಹೇಳಿದ್ರು ಗಾಯ್ಸ್. ಇಲ್ಲಿ ತುಂಬ ಕಷ್ಟದಿಂದ ಆಟಾಡ್ತಿದ್ವಿ. ಅಲ್ಲಿ ನಾಕ್ ಆದ ಕಾರಣ ನಮಗೆ ಆಗಲಿಲ್ಲ ಓದಲಿಕ್ಕೆ ಕೂಡ. ಅಲ್ಲಿ ನಾಕ್ ಆದ ರಿವೇ ಕೂಡ ಮಾಡಬೇಕಿತ್ತು, ಅಲ್ಲಿ ಫೈರ್ ಮಾಡ್ತಿದ್ದಾರೆ. ಅಲ್ಲಿ ಗ್ರ್ಯಾನೇಡ್ ಕೂಡ ಬಂತು, ಎರಡು ಒಟ್ಟಿಗೆ ಬಂದ ಕಾರಣ ಏನೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಾದರೂ ಸ್ವಲ್ಪ ಗ್ಯಾಪ್ ಇದ್ದರೆ ಅಲ್ಲಿ ಪಾಸ್ ಆಗ್ತಿದ್ದರೆ ಅವರು ಎಲಿಮಿನೇಟ್ ಆಗ್ತಿದ್ರು, ನಾನೊಂದು ಉಳಿತಿದ್ದೆ ಅಷ್ಟೇ. ಏನೋ ಮೈ ಮಿಸ್ಟೇಕ್, ಯಾವುದೋ ಮಿಸ್ಟೇಕ್ ಅಷ್ಟೇ. ಅವನೊಂದು ಸೈಡ್ ಆ ಡೋರಲ್ಲಿ ಇದ್ರಲ್ಲ, ಹಾಗೆ ಕಷ್ಟ ಆಯಿತು. ಗಾಯ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮತ್ತು ಲೈಕ್ ಒಂದು ಮಾಡಿ ಗಾಯ್ಸ್. ಬೇಗ 1000 ಲೈಕ್
ಲೈಕ್ ಟಾರ್ಗೆಟ್ ಇಡೋಣ ಗೈಸ್, ಬೇಗ 1000 ಲೈಕ್ ಕೂಡ ಕಂಪ್ಲೀಟ್ ಮಾಡಿ ಗೈಸ್. ಇಲ್ಲಿ ಯುನೋ ಬೇಕಷ್ಟೇ ಗೈಸ್, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ನನ್ನ ಅಪ್ಡೇಟ್ ಸಿಗ್ತಾ ಇರ್ತದೆ. ಯಾವುದಾದ್ರೂ ಪ್ರತಿಯೊಂದು ವಿಡಿಯೋದು ಕೂಡ ಅಪ್ಡೇಟ್, ಇಲ್ಲಾಂದರೆ ಏನಾದರೂ ಮೆಸೇಜ್ ಮಾಡಲಿಕ್ಕೆ ಇದ್ದರೆ ಬೇಗ ನನ್ನ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಸಮಸ್ಯೆ ಇದ್ದರೆ ಕೂಡ ಕಾಂಟ್ಯಾಕ್ಟ್ ಮಾಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ದೇ ಇರ್ತೇನೆ ಗೈಸ್. ಅದು ಕೂಡ ಯಾವತ್ತಾದರೂ ಸಾಟರ್ಡೇ ಇಲ್ಲ ಸಂಡೇ ನೋಡ್ತೇನೆ ನಿಮ್ಮ ಮೆಸೇಜ್ ಎಲ್ಲ ಫ್ರೀ ಇದ್ದಾಗ. ಇಲ್ಲಿ ನೋಡೋಣ ಗೈಸ್, ಇಲ್ಲಿ ಎನಿಮಿ ಇದ್ದಾನೆ ಗೈಸ್, ಮೇಲೇ ಇದ್ದಾರೆ. ಯಾಕೆಂದರೆ ಅವ್ರು ಬರೆದಿಲ್ಲ, ಮೇಲೇ ಇತ್ತು ಓರಿವು ಅಂತ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಕೂಡ ವೇಟ್ ಮಾಡ್ತಿದ್ದೀನಿ ಗೈಸ್, ನಾವು ಹೋದರೆ ನಮ್ಮದು ಮ್ಯಾಚೇ ಡಿಫೀಟ್ ಆಗ್ಬೋದು. ಅದಕ್ಕೋಸ್ಕರ ನಾವು ಹೋಗೋದಿಲ್ಲ. ಈಗ ಆಲ್ರೆಡಿ ಆಡೆಕ್ಸ್ ಅವರು ಎಫ್ ಎಫ್ ಅವರು ಆಲ್ರೆಡಿ ಡ್ಯಾಮೇಜ್ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದಿತ್ಯ ಎಫ್ ಎಫ್ ಅವರು ಕೂಡ ಇಲ್ಲಿ ನೋಡ್ಬೋದು ಗೈಸ್, ನನ್ನ ಹತ್ರ ಲಾಂಗ್ ರೇಂಜ್ ಗನ್ ಇಲ್ಲ, ಇಲ್ಲಿ ಗ್ರಾನೇಟ್ ಬಿಸಾಡ್ತಿದ್ದಾರೆ ಅಂತ ಹೇಳ್ಬೋದು ಗೈಸ್. ಆಲ್ರೆಡಿ ಇಬ್ಬರನ್ನು ಆಫ್ ಮಾಡಿದ್ದು ಗೈಸ್, ಗೋಪಿಯಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು ಗೈಸ್. ನಮ್ಮ ಟೀಮ್ಮೇಟ್ ಆಗಿಬಿಟ್ಟು ಇಲ್ಲಿ ನೋಡ್ಬೋದು ಗೈಸ್. ಇಲ್ಲಿ ನಾನು ಡ್ರೆಸ್ ಕೂಡ ಮಾಡ್ತಿದ್ದೀನಿ, ಯಾಕಂದರೆ ಒಬ್ಬನಿದ್ದಾನೆ ಗೈಸ್, ಇಲ್ಲಿ ಒಬ್ಬನಿದ್ದಾನೆ ಗೈಸ್. ಇಲ್ಲಿ ಓ ಮೈ ಗಾಡ್ ಮಿಸ್ ಆಯಿತು. ಇಲ್ಲಿ ನೋಡೋಣ ಗೈಸ್ ಏನಾಗ್ತದೆ ಅಂತ, ಇಲ್ಲಿ ನೋಡೋಣ ಗೈಸ್ ಏನಾದರೂ ಆಗ್ಬೋದು ಅಂತ. ಇಲ್ಲಿ ಆಲ್ರೆಡಿ ನೋಡ್ಬೋದು ಗೈಸ್, ಇಲ್ಲಿ ಓ ಅಲ್ಲ, ಇಲ್ಲಿ 3-1 ಗೈಸ್. ಯಾಕಂದ್ರೆ ಕ್ಲಿಯರ್ ಮಾಡಿದ್ದೀನಿ, ನನ್ನ ಕಿಲ್ ಕೂಡ ಸಿಕ್ತ ಅಂತ ಹೇಳಿದ್ರು ಗೈಸ್. ಇಲ್ಲಿ 3-1 ಗೈಸ್, ಇಲ್ಲಿ ನೋಡೋದ ಗೈಸ್. ಯಾಕೆಂದ್ರೆ ಇಲ್ಲಿ ನಮ್ಮ ಆದಿತ್ಯ ಎಫ್ ಎಫ್ ಅವರು ಡಬಲ್ ವೆಕ್ಟರ್ ಇಟ್ಕೊಂಡು ಬಂದದ್ದು ಅಂತ ಓಪಿಯಾಗಿ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿದ್ರು ಗೈಸ್. ಇಲ್ಲಿ ನೋಡೋಣ 3-3 ಆಯ್ತು ಗೈಸ್. ಇಲ್ಲಿ 3-3 ಆರನೇ ರೌಂಡಲ್ಲಿ ಓಪಿಯಾಗಿ ಆಟ ಆಡಿದ ಅಂತ ಹೇಳ್ಬೋದು ಗೈಸ್. ಇಲ್ಲಿ ನೋಡೋಣ ಏನಾದರೂ ಆಗ್ಬೋದು ಈ ಮ್ಯಾಚಲ್ಲಿ. ಯಾರಾದರೂ ವಿನ್ ಆಗ್ತಾರ ಇಲ್ವ, ನಾವೇ ಡಿಫೀಟ್ ಆಗ್ತೇವೆ ಅಂತ ಗೊತ್ತೇ ಇಲ್ಲ ಗೈಸ್. ಅಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೇವೆ ಗೈಸ್. ಯಾಕೆಂದರೆ 3-3 ಅವ್ರು ಕೂಡ ಆಟ ಆಡಿದ್ರು ಬಿಡೋದಿಲ್ಲ, ಹಾಗೆ ಆಟ ಆಡ್ತಿದ್ದಾರೆ. ನಮ್ಮ ಗನ್ ಸ್ಕಿನ್ ಇಲ್ಲ, ಇಲ್ಲಿ ಆ್ಯಡಮ್ ಚಾಚಾ. ಆ್ಯಡಮ್ ಚಾಚಾದಲ್ಲಿ ಒಮ್ಮೆ ಆದರೂ ಆಟ ಆಡಿ ಗೈಸ್, ನಿಮಗೆ ಒಂದು ಗೊತ್ತಾಗ್ತದೆ ಹೇಗೆ ಆಟ ಆಡಿದ್ದೀರಾ ಅಂತ. ಹಾಗೆ ಉಂಟು ನಮಗೆ, ಯಾಕಂದರೆ ಒಂದು ಕೆಲ್ಲಿ ಆದರೂ ಇದ್ದರೆ ಸ್ವಲ್ಪ ಮೂಮೆಂಟ್ ಸ್ಪೀಡ್ ಕೊಡ್ತದೆ. ಇಲ್ಲಿ ಇದರಲ್ಲಿ ಕೆಲ್ಲಿ ಕೂಡ ಇಲ್ಲ, ಮೂಮೆಂಟೇ ಸ್ಪೀಡೇ ಕೊಡೋದಿಲ್ಲ, ಹಾಗೆ ಆಗಿದೆ ನಮಗೆ. ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಗೈಸ್. ಇಲ್ಲಿ ನೋಡೋಣ ಗೈಸ್, ಅಟ್ಯಾಕ್ ಮಾಡ್ಬೋದು, ಯಾಕೆಂದರೆ ಅವರು ಆಲ್ರೆಡಿ ಅಟ್ಯಾಕ್ ಮಾಡ್ಕೊಂಡು ಇರಾಗಿದ್ದಾರೆ. ಅವ್ರು ಗೊತ್ತುಂಟು ನಾವು ಇನ್ನಾಗ್ತೇವೆ ಅಂತ. ಅದಕ್ಕೋಸ್ಕರ ಜೋಸಲ್ಲಿ ಅಟ್ಯಾಕ್ ಮಾಡ್ಬೋದು. ನಾವು ಇಲ್ಲಿ ವೇಟ್ ಮಾಡ್ತಿದ್ದೇವೆ ಗೈಸ್. ನಮ್ಮ ಆದಿತ್ಯ ಅವರು ಆಲ್ರೆಡಿ ಡಬಲ್ ವೆಕ್ಟರ್ ಇಟ್ಕೊಂಡು ಬಂದಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು ಗೈಸ್, ಈಗ ಆಲ್ರೆಡಿ ಇಬ್ಬರು ಅಟ್ಯಾಕ್ ಮಾಡಿದೆ, ಒಬ್ಬರು ನಾಕ್ ಮಾಡಿದ್ದೆ ಗೈಸ್. ಓಪಿ ಇನ್ನು ಇಬ್ಬರು ಇದ್ದಾರೆ ಗೈಸ್, ಇಲ್ಲಿ 3 ನಾಕ್ ಮಾಡಿದ್ದಾರೆ ಅಂತ ಹೇಳಿ ಗೈಸ್. ಇಲ್ಲಿ ಓಪಿಯಾಗಿ ಆಟ ಆಡಿದ್ರೆ ಟ್ರೈ ಮಾಡ್ತಿದ್ದೀವಿ. ಆದಿತ್ಯ ಅಪ್ಪ ಅಲ್ಲ, ನಮ್ಮದೇ ಸರ್ ಬಂದದ್ದು. ನೋಡ್ಬೇಕು ಗೈಸ್ ಆದಿತ್ಯ ಅಪ್ಪ ಅವ್ರದ್ದು ನೇಮ್ ಬರ್ತದೆ ಇಲ್ವ ಅಂತ. ಯಾಕಂದರೆ ಅವರು ಡಬಲ್ ವೆಕ್ಟರ್ ಇಟ್ಕೊಂಡು ಬಂದಿದ್ದು, ನಾವು ಡಬಲ್ ಬ್ಯಾರರ್ ಇಲ್ಲ ಇಲ್ಲ ಡಬಲ್ ವೆಕ್ಟರ್. ಓಕೆ, ಎಲ್ಲರೂ ಡಬಲ್ ವೆಕ್ಟರ್ ಇತ್ತು ಅಲ್ಲ, ಡಬಲ್ ಬ್ಯಾರಲ್ ಮತ್ತು ಡಬಲ್ ವೆಕ್ಟರ್ ಗೈಸ್. ಓಪಿಯಾಗಿ ಇನ್ನೂ ಇದೆ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್ ಬಾಯ್.